ಸ್ಕಾಲರ್ಶಿಪ್ಪು ತುಂಬ ಚೆನ್ನಾಗಿ ಅನ್ನಿಸ್ತು, ಮತ್ತು ಸ್ಕಾಲರ್ಶಿಪ್ ಕೊಟ್ಟು ನಮಗೆ ತುಂಬ ಉಪಯೋಗ ಆಗಿದೆ. ಬುಕ್ಸ್ ತೊಗೊಳೋದು, ಪೆನ್ ತೊಗೊಳೋದು, ಗೈಡ್ಸ್ ತೊಗೊಂಡು ಅದ್ರಲ್ಲಿ ಚೆನ್ನಾಗಿ ಓದ್ಬೋದು. ವೀಡಿಯೋಸು ಮೋಟಿವೇಶನ್ ಚೆನ್ನಾಗಿ ಮಾಡ್ತಾರೆ. ಒಂದು ವೀಡಿಯೋದಲ್ಲಿ 500 ನೋಟ್ ಮೇಲೆ ಕೆಸಿದ್ರು, ತುಳಿದ್ರು, ಆದರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗಿಲ್ಲ. ಆದರೆ ನಾವು ಹಂಗೆ ಆಗಬೇಕು, ನಮ್ಮನ್ನೇನು ಮಾಡಿದ್ರು ನಮ್ಮ ವ್ಯಾಲ್ಯೂ ಕಡಿಮೆ ಆಗಬಾರ್ದು. ಆ ಥರ ಬೆಳಿಬೇಕು ಅವ್ರ ಹಂಗೆ. ಪರವಾಗಿಲ್ಲ, ಚೆನ್ನಾಗಿದೆ. ವಾಶ್ರೂಮ್ಸು ಮತ್ತು ಇವಾಗ 8th ತನಕ ಇದೆ, ಫಸ್ಟ್ ಸ್ಟ್ಯಾಂಡರ್ಡು. ನಮ್ಮ ಜೂನಿಯರ್ಸು ಎಲ್ಲರಿಗೂ ಒಟ್ಟಿಗೆ ದೊಡ್ಡ ಸ್ಕೂಲ್ ಮಾಡಬೇಕು. ತುಂಬ ಬುಕ್ಸ್ ತಗೊಳಕ್ಕೆ ಎಲ್ಲ ಚೆನ್ನಾಗಿದೆ. ನಾವು ಟೆಕ್ಸ್ಟ್ ಬುಕ್ಸು ಇಲ್ಲಾಂದ್ರೆ ತಗೊಬೋದು. ಅದಕ್ಕೆ ಸಹಾಯ ಮಾಡಿದ್ದಾರೆ ಸರ್ ಪ್ರದೀಪ್ ಈಶ್ವರ್ ಸರು. ಇನ್ನೂ ಚೆನ್ನಾಗೇ ಮಾಡ್ತಾರೆ. ಏನಾದರೂ ರೋಡು ಮುನ್ಸಿಪಾಲ್ಟಿ ಕ್ಲೀನಾಗೆಲ್ಲ ಮಾಡ್ತಾರೆ. ಇನ್ನೂ ಚೆನ್ನಾಗಿ ಮಾಡ್ತಾರೆ. ಲಕ್ಷ್ಮಿ ಎಮ್, ಗುಡ್ ಈವ್ನಿಂಗ್ ಸರ್. ನಾವು PPHS ಸ್ಕೂಲಿಂದ ಅಂದರೆ ಫ್ರಮ್ 10th ಸ್ಟ್ಯಾಂಡರ್ಡ್. ಇವತ್ತು ನಮ್ಮ ಶಾಲೆಯಲ್ಲಿ ಬಂದುಬಿಟ್ಟು ಪ್ರದೀಪ್ ಈಶ್ವರ್ ಕಡೆಯಿಂದ ಸಹಾಯಧನವನ್ನು ಮಾಡಿದರೆ ನಾವು ಅದನ್ನು ಎಜುಕೇಷನ್ ಪರ್ಪಸ್ಗೆ ಏನೇ ಆಗಿರ್ಬೋದು, ಮೀನ್ಸ್ ಬುಕ್ಸ್ಗೆ ಆಗಿರ್ಬೋದು, ಸ್ಟೇಷನರಿಗೆ ಆಗಿರ್ಬೋದು, ನಾವು ತುಂಬ ಯೂಸ್ ಮಾಡ್ಕೊತೀವಿ. ಅವ್ರು ಒಂದು ಪರಿಶ್ರಮ ನೀಟ್ ಅಕಾಡೆಮಿ ಅಂತ ಒಂದು ಇದು ಮಾಡಿದ್ದಾರೆ. ಸೊ ಅದರಲ್ಲೂ ನಾವು ಒಂದು ಎಲಿಜಿಬಲ್ ಸ್ಟೂಡೆಂಟ್ ಆಗಬೇಕು ಅನ್ನೋ ಒಂದು ಡ್ರೀಮ್ ಇದೆ. ನಮ್ಮ ಶಾಲೆಯಲ್ಲಿ PPHS ಶಾಲೆಯಲ್ಲಿ ಕಂಪ್ಯೂಟರ್ ಕ್ಲಾಸಸ್ ನಡೀತಿಲ್ಲ. ಸೊ ಅದು ಒಂದು ನಮ್ಗೆ ಆಸೆ. ನಮ್ಮ ಶಾಲೆಯಲ್ಲಿ ಎಲ್ಲ ಶಾಲೆಯಲ್ಲೂ ಮಾಡ್ತಾರಲ್ಲ, ನಮ್ಮ ಶಾಲೆಯಲ್ಲೂ ಮಾಡಬೇಕು ಅನ್ನೋದು ಆಸೆ. ನಮ್ಮ ಶಾಲೆಯಲ್ಲಿ ವಾಶ್ರೂಮ್ಸ್ಗೆ ಮೀನ್ಸ್ ವಾಶ್ರೂಮ್ಸ್ ಇನ್ನೂ ಕರೆಕ್ಟಾಗಿಲ್ಲ, ಬಟ್ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ. ನಮ್ಮ PPHS ಇವಾಗ ಒಂದೇ ಕಡೆ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಒಂದೇ ಕಡೆ ನಡಿಬೇಕು ಅನ್ನೋ ಆಸೆ ಇದೆ. ಒಳ್ಳೆ ಟೀಚರ್ಸ್ ಇದ್ದಾರೆ ನಮ್ಮ ಸ್ಕೂಲಲ್ಲಿ, ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ. ಮತ್ತು ಅವ್ರ ಓನ್ ಡೈರೆಕ್ಟಾಗಿ ನಾವು ಅವ್ರ ಒಂದು ಮೋಟಿವೇಶನ್ ಕ್ಲಾಸ್ ಕೇಳಬೇಕು ಅನ್ನೋ ಒಂದು ಆಸೆ ಇದೆ. ಅವ್ರ ಲೈಫ್ ಸ್ಟೋರಿ ಮೀನ್ಸ್ ಅವ್ರು ಹೇಗೆ ಬೆಳೆದ್ರು, ನಾವು ಅವ್ರ ದಾರಿ, ಅವ್ರ ವೇನ ಯೂಸ್ ಮಾಡಿದರೆ ನಾವು ಹೇಗಿರ್ತೀವಿ ಅನ್ನೋ. ಬಯಾಲಜಿ ಅವ್ರು ಬೆಳೆದಿರೋ ವಾತಾವರಣ ಅದು ನೋಡಿ ನಮಗೂ ಆ ಥರ ಬೆಳಿಬೇಕಲ್ವಾ ಅನ್ನೋ ಆಸೆ ಇದೆ. ಬಳ್ಳಾಪುರ ಏನು ಕೇಳೋದು, PPHS ಕಂಪ್ಯೂಟರ್ದು ಒಂದು ಇದು ಮಾಡಿದರೆ ಸರ್ ಎಲ್ಲ ಇದೆ ಸರ್ ಸ್ಪೋರ್ಟ್ಸ್ದೆ. ಮತ್ತು ಮಕ್ಕಳು ಬಡವ ಮಕ್ಕಳಿಗೆ ಅವ್ರಿಗೆ ಇದೊಂದು ಪ್ರೋತ್ಸಾಹ ಧನ ಅನ್ನೋಗಟ್ಟು ತುಂಬ ಖುಷಿಯಾಯಿತು. ಮತ್ತು ಎಲ್ಲ ಮಕ್ಕಳಿಗೂ ಸೈಕಲ್ಸ್ ಮೀನ್ಸ್ ಅದು ಒಂದು ಮಾಡಿ, ತುಂಬ ದೂರದಿಂದ ಬಸ್ಸಲ್ಲಿ ಬರೋ ಪ್ರಾಬ್ಲಮ್ಸ್. ನಾವು ಚಿಕ್ಕಬಳ್ಳಾಪುರನೇ ಸರ್. ನಾನು ತಿಪ್ಪಿನಹಳ್ಳಿಯಿಂದ PPHS ತುಂಬ ಇಷ್ಟಪಟ್ಟು ಬಂದಿದ್ದೀವಿ. ಇಲ್ಲಿ ಬಂದು ನಮಗೆ ಗೊತ್ತಾಯಿತು ನಮ್ಮ ಪ್ರದೀಪ್ ಈಶ್ವರ್ ಅವರು MLA ಆಗಿದ್ದಾರೆ ಅಂತ. ಅವರಿಂದ ನಮಗೆ ತುಂಬ ಉಪಯೋಗ ಆಗ್ತಿದೆ, ಯಾಕಂದರೆ ನಮ್ಮ ಊರಲ್ಲಿ ತುಂಬ ಬಡ ಮಕ್ಕಳು, ತುಂಬ ಬಡವರಿದ್ದಾರೆ, ಅವ್ರಿಗೆಲ್ಲ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರಿಗೆ ತುಂಬ ಹೆಲ್ಪ್ ಮಾಡೋದ್ರಿಂದ ನಮಗೂ ಪ್ರದೀಪ್ ಈಶ್ವರ್ ಅಂದರೆ ಒಂಥರ ಹೀರೋ ಥರ ಅನಿಸ್ತು. ಹಾಗೆ ನಮ್ಮ ಸ್ಕೂಲ್ಗೆ ಇನ್ನೂ ಇಷ್ಟು ಬಿಲ್ಡಿಂಗ್ ಸಾಕಾಗಲಿಲ್ಲ. ನಮ್ಮ ಸ್ಕೂಲ್ ವರ್ಲ್ಡ್ಗೆ ಫೇಮಸ್ ಆಗಬೇಕು, ಅಷ್ಟೇ ನಮ್ಮ ಟೀಚರ್ಸ್ ಎಲ್ಲರೂ ಫೇಮಸ್ ಆಗಬೇಕು ಅಂತ ಬೇಡ್ಕೊತೇನೆ. ಅದೇ ಪ್ರದೀಪ್ ಈಶ್ವರ್ ಕೊಟ್ಟಿರೋ ಕಾಸಿಂದ ತುಂಬ ಬಡ ಮಕ್ಕಳಿಗೆ ಸ್ಕೂಲಿಗೆ ಬರಬೇಕು ಅಂದ್ರೇ ತುಂಬ ಕಾಸು ಅವಶ್ಯಕತೆ ಇರುತ್ತೆ. ಅದರಿಂದ ಪೇರೆಂಟ್ಸ್ಗೆ ಯಾವ ಕಷ್ಟ ಇಲ್ಲದೆ ಕಾಸು ಅನುಕೂಲ ಮಾಡಿಂತ ನಮ್ಮ ಪ್ರದೀಪ್ ಈಶ್ವರ್ಗೆ ಥ್ಯಾಂಕ್ಸ್. ಅವರಿಂದ ತುಂಬ ಸಹಾಯ ಆಗುತ್ತೆ ಅಂತ ನಮಗೆ ಗೊತ್ತು. ಅವ್ರು ಮಾಡ್ತಾರೆ, ನಮಗೇನೇನು ಕಷ್ಟ ಇದೆ ಅವ್ರಿಗೆಲ್ಲ ಗೊತ್ತು. ಅದು ನಮಗೆ ಏನೇನು ಬೇಕು ಎಲ್ಲ ನಮ್ಮ ಊರಿಗೆ ಬಂದು ತಿಳ್ಕೊಂಡಿದ್ದಾರೆ, ಎಲ್ಲ ಮಾಡ್ತಾರೆ. ನಮ್ಮ ರೋಡ್ಸ್ಗೂ ಹಾಗೆ ಬಡ ಮಕ್ಕಳಿಗೆಲ್ಲ ಸಹಾಯ ಮಾಡಿದ್ದಾರೆ. ಅಷ್ಟೇ ಸಾಕಾಗಲ್ಲ ಅಂತ ಹೇಳಿದ್ರೆ ಇನ್ನು ಅವರು ಇರುವ ಊರಲ್ಲಿ ಕೂಡ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ನಮಗೂ ಸಹ ಒಂದು ನಮ್ಮ ಹೀರೋ ಇದ್ದಾರೆ, ನಮಗೆ ಇನ್ನು ಮುಂದೆ ಯಾವ ಭಯ ಇಲ್ದಿರ, ನಾವು ಎಲ್ಲಿಗಾದರೂ ಹೋಗ್ಬೋದು ಎನ್ನುವ ಹಂಗೆ ಅನಿಸ್ಬಿಡುತ್ತೆ ಅವ್ರನ್ನ ನೋಡ್ತಿದ್ರೆ. ಹಾಗೆ ಅವರು ಮಾತಾಡಿರುವ
ಮಾತಾಡುವ ಇದರಲ್ಲಿ ನೋಡಿದ್ರೆ ಅವ್ರು ಮಾತಾಡ್ತಿದ್ರೆ ನಮಗೇ ತುಂಬ ಖುಷಿ ಆಗುತ್ತೆ, ನಮಗೆ ಹೆಮ್ಮೆ ಆಗುತ್ತೆ. ನಮಗೆ ಎಮ್ ಎಲ್ ಎ ಆಗಿ ನಮ್ಮ ಪ್ರದೀಪ್ ಈಶ್ವರ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಹೆಸರು ಪಲ್ಲವಿ ಎಂ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಪಂಚಗಿರಿ ಬೋಡನ ಪ್ರೌಢಶಾಲೆ. ನಾನು ಬಾಪೂಜಿ ನಗರ ಚಿಕ್ಕಬಳ್ಳಾಪುರದಿಂದ ಬರುತ್ತೇನೆ. ನಾನು ಪ್ರದೀಪ್ ಸರ್ ಅವರಿಗೆ ಕೇಳುವುದೇನೆಂದರೆ, ನಾವು ಬಾಪೂಜಿ ನಗರದಿಂದ ನಡೆದುಕೊಂಡು ಬರುತ್ತೇವೆ, ನಮಗೆ ಒಂದು ಅವರಿಂದ ವ್ಯವಸ್ಥೆ ಬೇಕೆಂದು ಕೇಳುತ್ತೇನೆ. ನಾವು ನಡೆದುಕೊಂಡು ಬರುವುದಕ್ಕೆ ಆಗುವುದಿಲ್ಲ, ಅವರಿಂದ ನಮಗೆ ಸೈಕಲ್ ವ್ಯವಸ್ಥೆ ಬೇಕು. ಮತ್ತು ನಮ್ಮ ಶಾಲೆಯಲ್ಲಿ ಕ್ಲಾಸ್ರೂಮ್ಸು, ವಾಶ್ರೂಮ್ಸು ಮತ್ತು ಟೀಚರ್ಸು ಎಲ್ಲ ಚೆನ್ನಾಗಿದ್ದಾರೆ, ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಂತ ಕೊರುತ್ತೇನೆ. ನೋಡಿನಿ ಸರ್, ಬಯೋಲಜಿ ಟೀಚರ್ಸು ಬಯೋಲಜಿ ಮಾಡುವಾಗ ನಮಗೆ ಒಂದು ಆಸೆ ಆಗುತ್ತೆ, ನಮ್ಮ ಪಂಚಗಿರಿ ಬೋರ್ಡನ ಪ್ರೌಢಶಾಲೆಗೆ ಒಂದು ದಿವಸ ಬಂದು ನಮಗೆ ಸ್ಪೀಚ್ ಮಾಡಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. ನಮಗೆ ₹1,000 ಕೊಡುವುದಕ್ಕೆ ಪ್ರದೀಪ್ ಈಶ್ವರ ಸರ್ಗೆ ಪಂಚಗಿರಿ ಬೋರ್ಡನ ಪ್ರೌಢಶಾಲೆಯಿಂದ ಧನ್ಯವಾದಗಳನ್ನು ಕೇಳುತ್ತೇನೆ.